ಅಶ್ವತ್ಥ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅಲ್ಲದೆ ಮುಕ್ಕೋಟಿ ದೇವತೆಗಳಿರ್ತಾರೆ ಪ್ರತಿಯೊಂದು ಪತ್ನಿಗೂ ಕಶ್ಯಪ ಬ್ರಹ್ಮನಿಗೆ ಮಕ್ಕಳಾದವು ಹಾಗೆ ಅರಣ್ಯಕ ಎಂಬ ಪತ್ನಿಕಿಯಲ್ಲಿ ಮುಟ್ ಹುಟ್ಟಿದ ಮೊಟ್ಟ ಮೊದಲ ಮರ ಅಶ್ವತ್ಥ ಮರ ಆಯಿತು ಹಾಗಾಗಿ ಅದರಲ್ಲಿ ಎಲ್ಲ ದೇವತೆಗಳು ಆಸಕ್ತಿಯಿಂದ ನಾಮಕರಣ ಮಾಡಿದ್ ಹೇಗೆ ಸಂತೋಷ ಪಡ್ತೀವೋ ನಾವು ಮಗುವಿಗೆ ಹಾಗೆ ಸಂತೋಷ ಪಟ್ಟಿದ್ರು ಮೊಟ್ಟ ಮೊದಲ ಮರು ಮರ ನೋಡಿಬಿಟ್ಟು ಹಾಗೆ ಅದರಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ನಮೋ ನಮಃ ಅಂತ ಮತ್ತೆ ಇದಕ್ಕೂ ಮೀರಿದ ಒಂದು ಶಕ್ತಿ ಮೋಹಿನಿಯ ಶಕ್ತಿ ಅಶ್ವತ್ಥದಲ್ಲಿದೆ ಮೋಹಿನಿ ಯಾಕೆ ಅಂತ ಇದ್ದೀನಿ ಅಂದರೆ ನೋಡಿ ಅಲ್ಲಿ ಬೇವಿನ ಮರಕ್ಕೂ ಅಶ್ವತ್ಥ ಮರಕ್ಕೂ ಮದುವೆ ಅಂತ ಕರೆದ್ವಿ ಮೋಹಿನಿಯನ್ನು ವರಿಸಿದ್ದು ಶಿವ ಅಲ್ವಾ ವಿಶ್ ವಿಷ್ಣುರೂಪಿ ಮೋಹಿನಿಯನ್ನು ಆಗ ನೋಡಿ ನಮಗೆ ತಿರುಪತಿಯಲ್ಲಿ ಅಶ್ವತ್ಥ ವೃಕ್ಷವನ್ನು ಹೊತ್ತ ವಿಷ್ಣು ರೂಪವನ್ನು ನೋಡಿದ್ವಿ ನಮ್ಮ ಚಾಮರಾಜನಗರದ ಕೂಡ್ಲೂರಲ್ಲಿ ಬೇಬಿನ ಮರವನ್ನು ಆಲಿಂಗಿಸಿದ ಶಿವನನ್ನು ನೋಡಿದ್ವಿ ಅಂದರೆ ಅವರ ಪ್ರತೀಕ ಅಂತ ಅನಿಸುತ್ತೆ ಹೀಗೆ ಇದು ಸತ್ಯ ಆಯ್ತಲ್ಲ ಹೀಗೆ ಅವರಿಬ್ಬರ ನಡುವಿನ ಅನುಬಂಧ ಅದು ಹಾಗಾಗಿ ಅವರಿಬ್ಬರು ಜೊತೆಲಿದ್ರೆ ವಿಚಿತ್ರವಾದ ಗ್ರೋತ್ ಆಗುತ್ತೆ ಊರಲ್ಲಿ ಅಶ್ವತ್ಥ ಮರ ಮತ್ತು ಬೇವಿನ ಮರ ಒಂದೇ ಕಡೆ ಇದ್ದರೆ ಆ ಊರಲ್ಲಿ ತುಂಬ ಮಳೆ ಬೆಳೆ ಬಂಗಾರದ ಹೊಗೆ ಬರುತ್ತೆ ಅಂತಾರೆ ಅವಿಲ್ದಿದ್ರೆ ತೊಂದರೆ ಆಗುತ್ತೆ ಅನ್ನೋದು ಸಸ್ಯವಿಜ್ಞಾನಿಗಳು ಹಿಡಿದಿದ್ದಾರೆ ಹಾಗೆ ಕಂಡುಹಿಡಿದಿದ್ದ ಅಮೇರಿಕನ್ಸು ಅಶ್ವತ್ಥವಿಲ್ಲದ ಹಾಗೆ ಯುದ್ಧ ಮಾಡುವಂತಹ ತಂತ್ರಗಳನ್ನು ಪಡೆದಿದ್ದಾರೆ ಯಾವುದೇ ದೇಶದ ಅಶ್ವತ್ಥ ಮರಗಳನ್ನೆಲ್ಲ ಕೊಂದುಬಿಟ್ರೆ ಆ ದೇಶದ ಮೇಲೆ ಬಾಂಬ್ ಹಾಕುವ ಹಾಗೆ ಇಲ್ಲ ಎಲ್ಲ ಸತ್ತೋಗ್ತೀವಿ ಹಾಗೆ ಕಂಡು ಹಿಡಿದಿದ್ದಾರೆ ಹಾಗೆ ಅಶ್ವತ್ಥ ತುಂಬ ಶ್ರೇಷ್ಠ ಧನ್ಯವಾದ ಅಹೋರಾತ್ರ